ನಮಸ್ಕಾರ ವೀಕ್ಷಕರೇ, ಈ ಬಾರಿ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಭಾರತ ಹಾಗೂ ಪಾಕ್ ನಡುವಿನ ರೋಚಕ ಕದನದಲ್ಲಿ ಪಾಕ್ ಗೆದ್ದು ಬಿಗಿತು. ಕೊನೆಯವರೆಗೆ ರೋಚಕತೆ ಸೃಷ್ಟಿಸಿದ ಪಂದ್ಯ ಕ್ರಿಕೆಟ್ ಅಭಿಮಾನಿಗಳನ್ನ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿತ್ತು. ನಿರ್ಣಾಯಕ ಹಂತದಲ್ಲಿ ರವಿ ಬಿಷ್ಣೋಯಿ ಎಸೆತದಲ್ಲಿ ಹರ್ಷದೀಪ್ ಸಿಂಗ್ ಆಸಿಫ್ ಅಲಿ ಅವರ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದರು. ಈ ವಿಚಾರ ಈಗ ಕ್ರಿಕೆಟ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹರ್ಷದೀಪ್ ಕ್ಯಾಚ್ ಕೈ ಚೆಲ್ಲಿದ್ದೆ ಭಾರತದ ಸೋಲಿಗೆ ಕಾರಣವಾಗಿದೆ ಎಂಬೆಲ್ಲ ಮಾತುಗಳು ಕೇಳಿ ಬರುತ್ತಿದೆ. ಅಲ್ಲದೆ ಹರ್ಷದೀಪ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಮಾಡಲಾಗುತ್ತಿದೆ. ಮತ್ತೊಂದೆಡೆ ವಿರಾಟ್ ಕೊಹ್ಲಿ ಸೇರಿದಂತೆ ಇನ್ನೂ ಅನೇಕರು ಹರ್ಷದೀಪ್ ಪರ ನಿಂತು ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಇದೀಗ ಹರ್ಷದೀಪ್ ಸಿಂಗ್ ಅವರ ಕೋಚ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಟೀಮ್ ಇಂಡಿಯಾದ ಅನುಭವಿ ವೇಗದ ಬೌಲರ್ ಮೊಹಮ್ಮದ್ ಶಮಿ ಹರ್ಷದೀಪ್ ಸಿಂಗ್ ಅವರನ್ನ ಟ್ರೋಲ್ ಮಾಡಿದವರಿಗೆ ಮುಟ್ಟಿ ನೋಡಿಕೊಳ್ಳುವ ಉತ್ತರ ನೀಡಿದ್ದಾರೆ. ಅಲ್ಲದೆ ತಾನು ಕೂಡ ಈ ರೀತಿಯ ಪರಿಸ್ಥಿತಿಯನ್ನ ಅನುಭವಿಸಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ಶಮಿ ಟ್ರೋಲ್ ಮಾಡಿದವರಿಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಹರ್ಷದೀಪ್ ಸಿಂಗ್ ಅವರ ಕೋಚ್ ಜಸ್ವಂತ್ ರೈ ಹರ್ಷದೀಪ್ ಸಿಂಗ್ ಗೆ ಯಾವ ರೀತಿ ಬೆಂಬಲ ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೆ ನೋಡಿ. ಹರ್ಷದೀಪ್ ಸಿಂಗ್ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಅಂತಿಮ ಹಂತದಲ್ಲಿ ಕ್ಯಾಚ್ ಕೈಬಿಟ್ಟ ವಿಚಾರದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿ ಬರುತ್ತಿದೆ. ಮತ್ತೊಂದೆಡೆ ವಿರಾಟ್, ವಾಸಿಂ ಜಾಫರ್ ಸೇರಿದಂತೆ ಅನೇಕರು ಕ್ಯಾಚ್ ಕೈ ಚೆಲ್ಲುವುದು ಕ್ರಿಕೆಟ್ ನಲ್ಲಿ ಸರ್ವೇ ಸಾಮಾನ್ಯ, ಹಾಗಾಗಿ ಅವರನ್ನ ಟೀಕಿಸುವುದು ಸರಿಯಲ್ಲ ಎಂದು ಹೇಳುವ ಮೂಲಕ ಹರ್ಷದೀಪ್ ಸಿಂಗ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ಟೀಮ್ ಇಂಡಿಯಾದ ಅನುಭವಿ ವೇಗಿ ಶಮ್ಮಿ ಟ್ರೋಲ್ ಮಾಡಿದವರಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಅವರು ಬದುಕಿರೋದು ನಮ್ಮನ್ನ ಟ್ರೋಲ್ ಮಾಡಲು, ಅವರಿಗೆ ಮಾಡಲು ಬೇರೆ ಕೆಲಸ ಇಲ್ಲ. ಒಂದು ವೇಳೆ ನೀವು ಉತ್ತಮ ಪ್ರದರ್ಶನ ನೀಡಿ ಒಳ್ಳೆಯ ಕ್ಯಾಚ್ ಪಡೆದರೆ ನೀವು ಉತ್ತಮವಾಗಿ ಆಡಿದ್ದೀರಿ, ಉತ್ತಮ ಕ್ಯಾಚ್ ಪಡೆದಿದ್ದೀರಿ ಅಂತ ಅವರು ಹೇಳುವುದಿಲ್ಲ. ಅವರ ಕೆಲಸ ಇಂತಹ ಸಮಯದಲ್ಲಿ ಟ್ರೋಲ್ ಮಾಡುವುದು ಅಷ್ಟೇ. ನಿಮಗೆ ಗುಂಡಿಗೆಯಲ್ಲಿ ದಮ್ ಇದ್ರೆ ರಿಯಲ್ ಅಕೌಂಟ್ ನಲ್ಲಿ ಬಂದು ಮಾತನಾಡಿ, ಫೇಕ್ ಅಕೌಂಟ್ ನಲ್ಲಿ ಯಾರು ಬೇಕಾದರೂ ಮೆಸೇಜ್ ಮಾಡ್ತಾರೆ ಅಂತ ಶಮಿ ಟ್ರೋಲ್ ಮಾಡಿದವರಿಗೆ ಸವಾಲೆಸೆದಿದ್ದಾರೆ. ನಾನು ಕೂಡ ಇಂತಹ ಪರಿಸ್ಥಿತಿಯನ್ನ ಅನುಭವಿಸಿದ್ದೇನೆ, ಆದ್ರೆ ಅದು ಯಾವುದೇ ರೀತಿಯ ಪರಿಣಾಮ ನನ್ನ ಮೇಲೆ ಬೀರಿರಲಿಲ್ಲ, ಏಕೆಂದ್ರೆ ನನ್ನ ದೇಶ ನನ್ನ ಪರ ನಿಂತಿತ್ತು. ನಾನು ಹರ್ಷದೀಪ್ ಸಿಂಗ್ ಅವರಿಗೆ ಒಂದು ಮಾತು ಹೇಳಲು ಬಯಸುತ್ತೇನೆ, ನೀವು ಈ ಬಗ್ಗೆ ನೊಂದುಕೊಳ್ಳಬೇಡಿ, ನೀವೊಬ್ಬ ಅದ್ಭುತ ಪ್ರತಿಭೆಯಾಗಿದ್ದೀರಿ ಎಂದು ಶಮ್ಮಿ ತಿಳಿಸಿದ್ದಾರೆ. ಇನ್ನು ಹರ್ಷದೀಪ್ ಕ್ಯಾಚ್ ಕೈ ಚೆಲ್ಲಿದ ವಿಚಾರದ ಬಗ್ಗೆ ಮಾತನಾಡಿದ ಹರ್ಷದೀಪ್ ಸಿಂಗ್ ಅವರ ಕೋಚ್ ಜಸ್ವಂತ್ ರೈ, ಕ್ಯಾಚ್ ಕೈ ಚೆಲ್ಲಿದ ಕಾರಣಕ್ಕಾಗಿ ಅವರನ್ನ ಟ್ರೋಲ್ ಮಾಡಲಾಗುತ್ತಿದೆ, ನಾನು ಯಾವತ್ತು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ಯಾಚ್ ಕೈ ಚೆಲ್ಲುವುದು ಆಟದ ಒಂದು ಭಾಗವಾಗಿದೆ, ಅಲ್ಲದೆ ಭಾರತಕ್ಕೆ ಮತ್ತು ಕೂಡ ಪಂದ್ಯ ಗೆಲ್ಲುವ ಚಾನ್ಸ್ ಇತ್ತು. ಆದ್ರೆ ಪಾಕ್ ಆಟಗಾರರು ಆಡಿದ ಆಟಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ನಾನು ಜನರಲ್ಲಿ ಮನವಿ ಮಾಡುತ್ತೇನೆ, ಆಟವನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡಿ, ಆಟಗಾರರನ್ನ ಟ್ರೋಲ್ ಮಾಡಬೇಡಿ ಎಂದಿದ್ದಾರೆ. ಭಾರತದಲ್ಲಿ ಕ್ರಿಕೆಟ್ ಬಗ್ಗೆ ಜನರು ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ದಾರೆ, ಅದರಲ್ಲೂ ಪಾಕ್ ಹಾಗೂ ಭಾರತ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಅಂದ್ರೆ ಜನ ತುಂಬಾನೇ ಉತ್ಸುಕರಾಗಿರುತ್ತಾರೆ. ಸೋಲು ಗೆಲುವ ಆಟದ ಒಂದು ಭಾಗ. ಹರ್ಷದೀಪ್ ಸಿಂಗ್ ಮೊದಲ ಪಂದ್ಯದಲ್ಲಿ 2 ವಿಕೆಟ್ ಪಡೆದಾಗ ಇದೇ ಜನರು ಹರ್ಷದೀಪ್ ಸಿಂಗ್ ರವರನ್ನ ಕೊಂಡಾಡಿದ್ದರು. ಆದ್ರೆ ಈಗ ಕ್ಯಾಚ್ ಬಿಟ್ಟ ಒಂದು ವಿಚಾರವನ್ನ ದೊಡ್ಡ ಸಮಸ್ಯೆಯಾಗಿ ಬಿಂಬಿಸುತ್ತಿದ್ದಾರೆ. ಅವರು ಇನ್ನು ಯುವ ಆಟಗಾರ ಮತ್ತು ಅವರು ಈ ಟ್ರೋಲ್ ಗಳಿಂದ ಅವರು ಡಿಸ್ಟ್ರಾಕ್ಟ್ ಆಗುತ್ತಾರೆ ಅಂತ ನನಗನ್ಸುವುದಿಲ್ಲ. ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುತ್ತಾರೆ, ಅಲ್ಲದೆ ಮುಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಾರೆ ಎಂದು ಕೋಚ್ ಜಸ್ವಂತ್ ರೈ ತಿಳಿಸಿದ್ದಾರೆ. ಪ್ರೇಕ್ಷಕರೇ, ಹರ್ಷದೀಪ್ ಸಿಂಗ್ ರವರನ್ನ ಟ್ರೋಲ್ ಮಾಡಿದವರಿಗೆ ಶಮ್ಮಿ ನೀಡಿರುವ ಉತ್ತರ ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.